ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪ್ರಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ. ಆ್ಯಕ್ಚುಲಿ ನಾನು ಎದ್ದಿರೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಸೊ ಮಾರ್ನಿಂಗ್ ಲೇಟಾಗಿ ಎದ್ದಾಗ ನಮಗೆ ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ, ಗಡಿಬಿಡಿ ಅನಿಸುತ್ತೆ, ಕೈ ಕಾಲಾಡೋದಿಲ್ಲ ಬೇಗ ಬೇಗ ಕೆಲಸ ಮಾಡೋದಕ್ಕೆ. ಸೊ ಹಾಗಾಗಿ ಈವನ್ ಈ ಥರ ಲೇಟ್ ಮಾರ್ನಿಂಗಲ್ಲಿ ನಾವು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಯಾವ್ಯಾವ ಕೆಲಸನ ಸ್ಕಿಪ್ ಮಾಡಿ ಮಾರ್ನಿಂಗ್ ರೊಟೀನ ಮ್ಯಾನೇಜ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ. ಆ್ಯಂಡ್ ಹಾಗೆ ನಾನು ನಿನ್ನೆ ನೈಟ್ ಬಂದು ಸ್ಟೆಪ್ಸ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಒಂದು ಟೇಬಲ್ ಹಾಕ್ಬಿಟ್ಟಿವಾಗ ಒಂದು ಸಾಯಿಬಾಬಾ ಐಡಲ್ನ ಇಟ್ಟು ಒಂಚೂರು ಡೆಕೋರೇಟ್ ಮಾಡಿದ್ದೀನಿ. ಸೊ ಮುಂಚೆ ಯಾವ ರೀತಿ ಇತ್ತು ಅಂತ ನೀವೇ ನೋಡಿ. ಒಂದಷ್ಟೆಲ್ಲ ಬುಕ್ಸು, ವೇಸ್ಟೇಜ್ ಐಟಮ್ಸ್ ಎಲ್ಲ ಅಲ್ಲಿಟ್ಬಿಟ್ಟಿದ್ವಿ. ಒಂದು ಮಿನಿ ಸ್ಟೋರ್ ರೂಮ್ ಥರ ಇಲ್ಲಿ ಕ್ರಿಯೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ. ಓಕೆ, ಅದು ಇದು ಅಂತ ಮಾತಾಡ್ತಾ ಸ್ವಲ್ಪ ಓಡಾಡ್ತಾನೆ. ಆಗಲೇ 7:30 ಆಗಿದೆ. ಆ್ಯಕ್ಚುಲಿ ಇದು ಹಾಫ್ ಆನ್ ಅವರ್ ಫಾಸ್ಟ್ ಇದೆ. ಇವಾಗ 7:15 ಎಕ್ಸಾಕ್ಟ್ ಟೈಮ್ ಇರೋದು. ಓಕೆ, 7:15 ನಾನು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ಕಡೆಯಿಂದ ಎಲ್ಲ ಮನೆಯೆಲ್ಲ ಗುಡಿಸ್ಬಿಟ್ಟು ಎಲ್ಲ ಒರೆಸಿ ಕ್ಲೀನ್ ಮಾಡ್ತಾ ಇದ್ದೀನಿ. ಓಕೆ, ಕೆಲವೊಂದು ಸಲ ನಾವು ಒಂದೇ ರೀತಿ ಮನೆಯಲ್ಲಿ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇಷ್ಟು ಗಂಟೆಗೆ ಎದ್ದೇಳಬೇಕು, ಇಷ್ಟು ಗಂಟೆಗೆ ಎಲ್ಲ ತಿಂಡಿ ರೆಡಿ ಇರಬೇಕು ಅಂತ ಟೈಮ್ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ರೀತಿ ಮಿಸ್ಟೇಕ್ ಆದಾಗ ನಾವು ಟೆನ್ಷನ್ ಆಗದೇ ಏನು ಕೆಲಸ ನಾವು ಆಮೇಲೆ ಮಾಡಿಕೊಂಡ್ರು ನಡೆಯುತ್ತೆ ಅನ್ನೋದನ್ನು ಸ್ಕಿಪ್ ಮಾಡಿ ಆ ಟೈಮ್ ಮಾರ್ನಿಂಗ್ ಟೈಮ್ಗೆ ಏನು ಕೆಲಸ ಆಗಬೇಕು ಅದನ್ನು ಬೇಗ ಬೇಗ ಮಾಡಿಕೊಂಡ್ರೆ ನಮಗೆ ಮತ್ತೆ ಟೈಮ್ ಪರ್ಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ತಿಂಡಿ ಜೊತೆಗೆ ಅಡುಗೆನೂ ಕೂಡ ಮಾಡಿಬಿಡ್ತಾ ಇದೆ. ಸೊ ಅದನ್ನು ಸ್ಕಿಪ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಹಾಗೆ ಮಾರ್ನಿಂಗ್ ನಾನು ಎದ್ದು ಸ್ವಲ್ಪ ಹೊತ್ತು ರಿಫ್ರೆಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮ್ಸೆ ನೀರು ಕುಡ್ಕೊಂಡು ಮತ್ತು ಸ್ವಲ್ಪ ವರ್ಕೌಟ್ ಮಾಡಿ ಒಂದು 15 ಮಿನಿಟ್ಸ್ ಈ ರೀತಿ ಬರ್ತಾ ಇದೆ. ಸೊ ಅದನ್ನು ಇವತ್ತು ಸ್ಕಿಪ್ ಮಾಡಿದ್ದೀನಿ. ಓಕೆ, ನಾನು ಇವಾಗ ಮನೆಯೆಲ್ಲ ಗುಡಿಸ್ಕೊಂಡು ಹಾಗಿದೆ ಒರೆಸ್ಕೊಂಬರ್ತೀನಿ ಇವಾಗ ಬೇಗ ಬೇಗ. ಓಕೆ, ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿದ್ದಾಗಿದೆ. ಸೊ ನೆಕ್ಸ್ಟ್ ಇವಾಗ ನಾನು ಟೀಗಿಟ್ಟಿದ್ದೀನಿ. ಹಾಗೆ ತಿಂಡಿ ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ಏನು ಗೊತ್ತಾ, ಸಿಂಪಲಾಗಿ ಬೇಗ ಬೇಗ ಮಾಡಬೇಕು ಈ ರೀತಿ ಲೇಟಾಗಿ ಎದ್ದಾಗ. ನಾನು ಜಸ್ಟ್ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಚಪಾತಿ ಹಿಟ್ಟು ಕೂಡ ಕಲಸಿಟ್ಬಿಟ್ರೆ ಬೇಗ ಬೇಗ ಪಲ್ಯ ಮಾಡಿದ್ರೆ ಮುಗ್ದೋಗುತ್ತೆ, ತಿಂಡಿ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಇವತ್ತು ಅಡುಗೆ ನಾನು ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಯಾವಾಗಲೂ ಬೆಳಿಗ್ಗೆ ಮಾಡಿರ್ತಾ ಇದ್ದೆ ಸಾಂಬಾರ್ ಆ ಥರ. ಇವತ್ತು ಮಧ್ಯಾಹ್ನ ಮಾಡೋಣ ಅಂತ. Thank you.
ಓಕೆ, ನಾನಿಲ್ಲಿ ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ ಹಾಗೇ ಮನೆಯೆಲ್ಲ ಒರೆಸಿದ್ದಾದ್ಮೇಲೆ ಈ ರೀತಿ ಏನಂತಾರೆ ಇದು ಎಲೆಕ್ಟ್ರಿಕ್ ಒಂದು ಕರ್ಪೂರ ಘಮ ಬರುವಂಥ ಡಿವೈಸ್ ಇದು. ಸೊ ಇದಕ್ಕೆ ನಾನು ಕರ್ಪೂರ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಒಂದು ಫ್ಲೇವರ್ ಇರುವಂಥ ಪೌಡರ್ ಕೂಡ ಸಿಗುತ್ತೆ ದೇವರಿಗೆ ಉಪಯೋಗಿಸೋಂಥದ್ದು, ಅದನ್ನು ಕೂಡ ಇಡ್ಬೋದು, ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾ ಇಲ್ಲಿ ಕರ್ಪೂರ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ ನಿಮಗೆ ಏನಾದರೂ ಇಷ್ಟ ಆಗಿದೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಓಕೆ, ಬೀಟ್ರೋಟು ತುಂಬ ಫ್ರೆಶ್ಶಾಗಿ ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಚಿಕ್ಕ ಚಿಕ್ಕದಾದ್ರೂ ತುಂಬ ಫ್ರೆಶ್ಶಾಗಿದೆ ಬೀಟ್ರೋಟ್. ಸೊ ಇದನ್ನೆಲ್ಲ ಇವಾಗ ತೆಗೆದು ರೆಡಿ ಮಾಡ್ಕೊಳ್ತೀನಿ. ಓಕೆ, ಅಮ್ಮ ನನಗೊಂದು ಕ್ವೆಶನ್ ಹಾಕಿ ಹೋಗಿದ್ರು ಇವತ್ತು ಏನು ತಿಂಡಿ ಅಂದ್ಬಿಟ್ಟು. ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ಇವಾಗ, ಚಪಾತಿ ಮತ್ತು ಪಲ್ಯ ಅಂತ. ಓಕೆ, ನೋಡ್ಬೋದು ಇವಾಗ 8:40 ತೋರಿಸ್ತಾ ಇದೆ ಟೈಮ್, ಆ್ಯಕ್ಚುಲಿ 8:20 ಟೈಮ್ ಆಗಿರೋದು. ಇದು 20 minutes ಫಾಸ್ಟ್ ಇದೆ. ಓಕೆನಾ, ಸೊ ಆಲ್ಮೋಸ್ಟ್ ತಿಂಡಿ ರೆಡಿ ಇದೆ ಆ್ಯಂಡ್ ಎಲ್ಲ ಕೆಲಸನೂ ಮುಗಿದಿದೆ ಆ್ಯಂಡ್ ಚಿನ್ನು ಕೂಡ ಎದ್ದು ಬಂದಿದ್ದಾಳೆ, ಅವಳಿಗೂ ಕೂಡ ತಿಂಡಿ ಕೂಡ ತಿನ್ನಿಸಿದಾಗಿದೆ. ಸೊ ಇವಾಗ ನಾನು ತಿಂಡಿ ಒಗ್ಗರಣೆ ಕೂಡ ಹಾಕ್ತಾ ಇದ್ದೀನಿ. 8:30-9:00 ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದೋಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಸೂಪರಾಗಿ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಓಕೆ, ಓಕೆ, ತಿಂಡಿ ರೆಡಿಯಾಗಿದೆ ಆ್ಯಂಡ್ ಹಾಗೆ ಬರತ್ತೆ ಅವ್ರಿಗೆ ಇನ್ನೂ ಒಂದು ಟ್ರಿಪ್ ಟೀ ಬೇಕಂತೆ. ಸೊ ಹಾಗಾಗಿ ಪಕ್ಕದಲ್ಲಿ ಟೀ ಕೂಡ ಇಟ್ಟಿದ್ದೀನಿ ಆ್ಯಂಡ್ ಚಿನ್ನದು ತಿಂಡಿ ಆಯಿತು, ಅವಳನ್ನ ಇವಾಗ ಸ್ನಾನ ಕರ್ಕೊಂಡು ಬಂದಿದ್ದೀನಿ. ಸೊ ನೋಡ್ಬೋದು ಉಳಿದು ಪುಟಾಣಿ ಬ್ರಷ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಬ್ರಷ್ ಮಾಡೋದಕ್ಕೆ ಅಂದ್ಬಿಟ್ಟು. ಅವಳಿಗೆ ಬ್ರಷ್ ಮಾಡೋದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಅದ್ರ ಮೇಲಿರೋ ಗೊಂಬೆ ನೋಡೋದಕ್ಕೆ. ಸೊ ಅದು ನೋಡ್ಕೊಂಡು ತುಂಬ ಎಂಜಾಯ್ ಮಾಡ್ತಾಳೆ, ಖುಷಿ ಪಡ್ತಾಳೆ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಗುರುವಾರ, ನಾನು ಸ್ವಲ್ಪ ಲೇಟಾಗೇ ಇದ್ದೆ, ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗೀತು. ಇವಾಗ ನೆಕ್ಸ್ಟ್ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡಿದ್ರೆ ಮುಗೀತು ಆ್ಯಂಡ್ ತಿಂಡಿ ಮಾಡಬೇಕು. ತಿಂಡಿ ಮಾಡೋಕ್ಕಿಂತ ಮುಂಚೆ ಇಲ್ಲೇ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಇವಾಗ ಎಕ್ಸಾಕ್ಟಾಗಿ 10:10 ಆಗಿದೆ. ಸೊ ನೋಡ್ಬೋದು 10:10 ಆಗಿದೆ. ಇದು 10:15 ಫಾಸ್ಟ್ ಇದೆ. ಸೊ ಇಲ್ಲಿ ಫಾಸ್ಟ್ ಇದ್ದರೆ ಬೇಗ ಬೇಗ ಕೆಲಸ ಮಾಡ್ತೀವಿ ಅಂತ ಸ್ವಲ್ಪ ಎಲ್ಲ ಫಾಸ್ಟಾಗಿ ಇಟ್ಬಿಟ್ಟಿದ್ದೀವಿ ಟೈಮೆಲ್ಲ. ಚಿನ್ನು ನೋಡಿ ಏನು ಮಾಡ್ತಿದ್ಯ ಚಿನ್ನು, ಕೆಳಗಡೆ ಹೋಗೋಣ ಚಿನ್ನು. ಸೊ ಈ ರೀತಿ ಸ್ವಲ್ಪ ಲೇಟಾಗಿದ್ದಾಗ ಒಂದೊಂದು ಕೆಲಸ ಸ್ಕಿಪ್ ಮಾಡಿಬಿಟ್ಟು ಆಮೇಲೂ ಮಾಡ್ಕೊಳ್ಬೋದು ಅನ್ನೋ ಕೆಲಸನ ಸ್ಕಿಪ್ ಮಾಡಿಬಿಟ್ಟು ಮಾಡಿದ್ರೆ ಆಯಿತು. ಬಾತ್ಕೋಳಿ ಸಖತ್ತಾಗಿದೆ, ಆ ಕಡೆ ಕಾಲುವೆ ಹತ್ರ ಅಲ್ಲಿ ಬಾತ್ಕೋಳಿಗಳು ಬಿಟ್ಟಿದ್ದಾರೆ, ತೋರಿಸ್ತೀನಿ ನಿಮ್ಗಲ್ಲಿ. ಸೊ ನೋಡ್ಬೋದು ಅಲ್ಲಿ ಕಾಲುವೆ ಹತ್ರ ಬಾತ್ಕೋಳಿಗಳಷ್ಟು ಮತ್ತು ಒಂದೆರಡು ಕೋಳಿ ಮರಿಗಳೆಲ್ಲ ಬಿಟ್ಟಿದ್ದಾರೆ. ಸೊ ಈ ಕಡೆ ಹಿಂದ್ಗಡೆ ಮಟನ್ ಅಂಗಡಿಗಳಿದೆ, ಸೊ ಅವರೇ ಹಾಕಿರೋದು ಅನಿಸುತ್ತೆ ಅಲ್ಲಿ. ಓಕೆ, ಇವಾಗ ಬನ್ನಿ ಹೋಗೋಣ ಕೆಳಗಡೆ, ದೇವ್ರ ಪೂಜೆ ಮಾಡಬೇಕು. ಅಮ್ಮನ ಸ್ನಾನಕ್ಕೆ ಹೋಗಿದ್ದಾರೆ ಆ್ಯಂಡ್ ಭರತವರು ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಚಪಾತಿ ಎಲ್ಲ ಹಾಕಿಟ್ಟಿದ್ದೀನಿ, ದೇವ್ರ ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡೋದು.
ಅದಕ್ಕೆ ಇವಾಗ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಬರೋದವ್ರು ಮತ್ತೆ ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಹಾಗೆ ಆನ್ ದ ವೇ ಅಲ್ಲಿ ರಾಯರ್ ಮಠ ಕೂಡ ಇದೆ. ಸೊ ಗುರುವಾರ ಆಗಿರೋದ್ರಿಂದ ರಾಯರ್ ಮಠಕ್ಕೂ ಕೂಡ ಹೋಗಿದ್ದು ಬರೋಣ ಅಂತ. ಓಕೆ, ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ವಿ, ದರ್ಶನ ಎಲ್ಲ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ಬರ್ತಾ ರಾಯರ ಮಠಕ್ಕೂ ಕೂಡ ಹೋಗಿದ್ದು ಬಂದ್ವಿ. ಓಕೆ, ಈಗಷ್ಟೇ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ತಿಂಡಿ ಮುಗಿಸ್ಕೊಂಡು ಮೇಲ್ಗಡೆ ಬಂದೆ. ಪಾಪ ಇನ್ನೂ ಮಲ್ಕೊಂಡಿದ್ದಾಳೆ, ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಅಮ್ಮಂಗೆ ಫೋನ್ ಮಾಡೋಣ ಅಂತ ಒಂದು 5 ನಿಮಿಷ. ಮಧ್ಯಾಹ್ನ ಈಗಾಗಲೇ 11:30 ಟೈಮ್, ಸೊ 12:30 ಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಪ್ಲ್ಯಾನ್ಸ್ ಇಲ್ಲ ಏನು ಅಡುಗೆ ಮಾಡೋದು ಅಂತ, ಏನಾದರೂ ಡಿಸೈಡ್ ಮಾಡಿ ಅಡುಗೆ ಮಾಡಬೇಕು. ಓಕೆ, ಇಲ್ಲಿ ನಾನು ಸಾಂಬಾರ್ ಸೌತೆನ ಯೂಸ್ ಮಾಡಿ ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಅಮ್ಮ ಸಾಂಬಾರು ಸೌತೆಕಾಯಿ ತಂದಿಟ್ಟಿದ್ರು, ಸೊ ಅದನ್ನ ಇವತ್ತು ಯೂಸ್ ಮಾಡ್ಕೊಳ್ಳೋಣ ಅಂತ. ಅದ್ರ ಜೊತೆಗೆ ನಾನು ಬೇರೆ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ. ಬದನೆಕಾಯಿ, ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ಹಾಕ್ಕೊಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇವಾಗ ನಾನು ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, 1 1/2 ಟೇಬಲ್ಸ್ಪೂನಷ್ಟು ಕಾಳು ಮೆಣಸು, ಮೆಂತ್ಯ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ 1 1/2 ಟೇಬಲ್ಸ್ಪೂನಷ್ಟು ಯೂಸ್ ಮಾಡಿಕೊಂಡು, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಇದಿಷ್ಟು ಹಾಕ್ಕೊಂಡು ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ಪಷ್ಟು ಬೇಳೆನ ನಾನು ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಸೊ ಇದು ನೆನೆದಮೇಲೆ ನಾನು ಇದಕ್ಕೆ 1 1/4 ಟೀಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಇದನ್ನು ನೆನೆಯೋದಕ್ಕೆ ಹಾಕ್ಬಿಡ್ತೀನಿ ಅಂದರೆ ಬೇಳೆ ಚೆನ್ನಾಗಿ ಬೆಂದೋಗುತ್ತೆ. ಇದ್ರ ಜೊತೆಗೆ ನಾನು ತರಕಾರಿ ಎಲ್ಲ ಆ್ಯಡ್ ಮಾಡೋದ್ರಿಂದ ಅದೊಂಥರ ಇದೊಂಥರ ನಾವು ಟೈಮ್ ಕೊಟ್ಟು ಬೇಯಿಸೋಕ್ಕಾಗೋದಿಲ್ಲ. ತರಕಾರಿ ಬೇಗ ಬೆಂದೋಗೋದ್ರಿಂದ ಸ್ವಲ್ಪ ನಾನು ಬೇಳೆನ ನೆನೆಯೋದಕ್ಕೆ ಇಟ್ಟಿರ್ತೀನಿ. ಓಕೆ, ಇದೇ ಕುಕ್ಕರ್ ಒಳಗಡೆ ನಾನು ಇವಾಗ 1 ಈರುಳ್ಳಿ ಮತ್ತು 1 ಟೊಮ್ಯಾಟೊನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 1/4 ಟೀಸ್ಪೂನಷ್ಟು ಜೀರಿಗೆ ಮತ್ತು 1/4 ಟೀಸ್ಪೂನಷ್ಟು ಅರ್ಶಿನದ ಪುಡಿ ಹಾಕ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ಅದು ವಿಷಲ್ ಬರೋಕ್ಕಿನ್ನ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಆ ಟೈಮಲ್ಲಿ ನಾನು ಏನೇನು ಮೆಸ್ಅಪ್ ಆಗಿರುತ್ತೆ ಕಿಚನ್ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ನಾನೊಂದು ಮಿಕ್ಸಿ ಜಾರ್ನಲ್ಲಿ ಏನು ಎಲ್ಲ ಪದಾರ್ಥಗಳನ್ನ ಹುರಿದಿಟ್ಕೊಂಡಿದ್ದೆ ಅದನ್ನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕಾಯಿತುರಿ, 1-2-3 ಟೇಬಲ್ಸ್ಪೂನ್ ಆಗೋಷ್ಟು ಕಾಯಿತುರಿನ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಕಾಯಿತುರಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು.
ಓಕೆ, ಇದಕ್ಕೆ ಕಾಯ್ತುರಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಬೇಳೆ ಸಾಂಬಾರು ಪೌಡರ್ ಕೂಡ ಹಾಕ್ಕೊಳ್ಬೇಕಾಗುತ್ತೆ. 1-2 tablespoon ಆಗೋಷ್ಟು ಇಲ್ಲಿ ನಾನು ಬೇಳೆ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮೆಣ್ಸು ಹಾಕ್ಕೊಂಡಿರೋದ್ರಿಂದ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ನಾನು ಸಾಂಬಾರಿಗೆ 1/4 tablespoonಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತೀನಿ, ಯಾಕಂದರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಓಕೆ, ನೋಡ್ಬೋದು ಇದು ಪೌಡರ್ ಫಾರ್ಮ್ ಆಗಿದೆ. ಸೊ ನೀವು ಡೈರೆಕ್ಟಾಗಿ ಸಾಂಬಾರಿಗೆ ಈ ರೀತಿ ಪೌಡರ್ನ ಕೂಡ ಹಾಕ್ಬೋದು, ಅಥವಾ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದನ್ನು ಪೇಸ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಕೂಡ ಮಾಡಿಕೊಂಡು, ಅಂದರೆ ಮಸಾಲ ರೀತಿ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಮತ್ತೆ ನೀರು ಹಾಕಿಬಿಟ್ಟು ಮಸಾಲ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1 whistle ಬಂದಿದೆ, ಇನ್ನು 1 whistle ಬರಲಿ. ಸೊ 2 whistles ಸಾಕಾಗುತ್ತೆ. ಆ್ಯಂಡ್ ಹಾಗೆ ನನ್ನ ಫೇವ್ರೆಟ್ ಸೀರಿಯಲ್ ಕೂಡ ಸ್ಟಾರ್ಟ್ ಆಗೋಗಿದೆ, ಚಿಕ್ಕ ಯಜಮಾನಿ. ಚಿನ್ನು ಹೊರಗಡೆ ಇದ್ದಾಳೆ, ಅವಳಿಗೂ ಕೂಡ ತಿನ್ನಿಸ್ಬೇಕು, ಟೈಮ್ ಆಯಿತು, 2 ಗಂಟೆ ಆಗೋಗಿದೆ. ಸೊ ಸಾಂಬಾರು ಆಲ್ಮೋಸ್ಟ್ ಡನ್. ಮತ್ತು ಇವಾಗ ಖಾರ ತೆಗೆದು ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ರೆ ಮುಗೀತು. ಸೊ ಆ ಸೋಫಾ ಬಂದು ಎಲ್ಲ ಪಿಲೋಸು ತೆಗೆದ್ಬಿಟ್ಟಿದ್ದೀವಿ. ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಿದೆ, ಒಣಗಾಕೋಣ ಅಂದ್ಬಿಟ್ಟು ಫ್ರೆಶ್ ಆಗುತ್ತೆ ಒಣಗಾಕಿದ್ರೆ ಅಂದ್ಬಿಟ್ಟು ತೆಗೆದು ಬಿಸಿಲಲ್ಲಿ ಹಾಕಿದ್ದೀವಿ. ತೊಗೊಂಡ್ಬಂದು ಹಾಕಬೇಕು 4 ಗಂಟೆ ಹಾಗೆ. ಓಕೆ, ಲಿಡ್ ಓಪನ್ ಮಾಡಿದ್ದೀನಿ. ಸೊ ನೋಡ್ಬೋದು ತರಕಾರಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡು ಮತ್ತು ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿ ನೀವು ನೀರು ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ನಾನು 1/2 tablespoonಷ್ಟು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಫಾರ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ನಾವು ಖಾರ ತುಂಬ ಚೆನ್ನಾಗಿ ತಿಂತೀವಿ, ಸೊ ಹಾಗಾಗಿ ಮೆಣಸು ಹಾಕ್ಕೊಂಡಿದ್ದೀನಿ, ಹಾಗೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಉಪ್ಪನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದು ಕುದಿ ಬಂದ ತಕ್ಷಣ 1 ನಿಂಬೆಹಣ್ಣು ಗಾತ್ರ ಸೈಜಲ್ಲಿ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ, ಅದರದ್ದು ರಸ ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಚೆನ್ನಾಗಿದ್ದು ಕುದಿ ಬರಲಿ. ಓಕೆ, ಆ ಕಡೆ ಸಾಂಬಾರ್ ಇವಾಗ ರೆಡಿಯಾಗಿದೆ. ಫೈನಲಾಗಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಒಗ್ಗರಣೆಗೆ ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಘಮ ಘಮ ಅಂತ ಇರುತ್ತೆ. ಈ ರೀತಿ ಸಾಂಬಾರು ಜಾಸ್ತಿ ಬ್ರಾಹ್ಮಿನ್ಸ್ಗಳ ಮನೇಲಿ ಮಾಡ್ತಾರೆ, ಸೊ ದೇವಸ್ಥಾನಗಳಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹಾಗೆ ಇದಕ್ಕೆ ಫೈನಲ್ಲಾಗಿ 1/2 ನಿಂಬೆಹಣ್ಣು ಸೈಜಷ್ಟರಲ್ಲಿ ಏನು ಹೇಳ್ತಾರೆ ಬೆಲ್ಲನ ಹಾಕ್ಕೊಳ್ಬೇಕು. ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಹುಳಿ, ಉಪ್ಪು, ಖಾರ, ಸ್ವೀಟ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಅದ್ರ ಜೊತೆಗೆ ನಾನು ಹಪ್ಪಳ ಕೂಡ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ವೆರೈಟಿ ಹಪ್ಪಳಗಳನ್ನ ಬರತ್ತವರು ತಂದಿದ್ರು, ಇದು ಟೊಮ್ಯಾಟೊ ಹಪ್ಪಳ, ಪಾಲಕ್ ಹಪ್ಪಳ, ಹಾಗೆ ಮಸಾಲ ಹಪ್ಪಳ, ಈ 3 ರೀತಿ ಹಪ್ಪಳಗಳನ್ನ ತೊಗೊಂಡು ಬಂದಿದ್ದೆ. ಸೊ ಇವಾಗ ನಾನು ಎಣ್ಣೆಗೆ ಹಾಕ್ಬಿಟ್ಟು ಕರೆದಿಟ್ಕೊಳ್ತಾ ಇದ್ದೀನಿ. ಓಕೆ, ಊಟ ಎಲ್ಲ ರೆಡಿಯಾಗಿದೆ, ಇವಾಗ ಸರ್ವ್ ಮಾಡ್ಕೊಂಡು ಊಟ ಮಾಡೋದಷ್ಟೇ ಬಾಕಿ.